ಭಾರತದ ಸಂವಿಧಾನ ಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಧನೆಯ ಸ್ಮರಿಸುವ ನಾವು ಅದರಂತೆ ಬಾಬಾ ಸಾಹೇಬರ ಪತ್ನಿ ರಮಾಬಾಯಿಯ ತ್ಯಾಗ ಪರಿಶ್ರಮ ಅನುಭವಿಸಿದ ನೋವು ಹಸಿವು ಕ್ರೂರ ಬಡತನ ನಡುವಿನ ಹೋರಾಟವನ್ನು ನಾವು ಮರೆಯಲು ಹೇಗೆ ಸಾಧ್ಯ ತನ್ನ ಪತ್ನಿ ರಮಾಬಾಯಿ ತ್ಯಾಗ ಪರಿಶ್ರಮ ನನಗೆ ಸಾಧನೆ ಮಾಡಲು ಕಾರಣವಾಯಿತು ಎಂಬುದನ್ನು ಸ್ವತಃ ಬಾಬಾ ಸಾಹೇಬರೇ ಒಪ್ಪಿಕೊಂಡಿದ್ದಾರೆ ತಾಯಿ ರಮಾಬಾಯಿಯ ತ್ಯಾಗ ಜೀವನದ ಬಗ್ಗೆ ಬೆಳಕು ಚೆಲ್ಲೋಣ ರಮಾಬಾಯಿಯವರು ಮಹಾರಾಷ್ಟ್ರದ ದಾಭೋಳ ನಗರದ ಸಮುದ್ರ ದಂಡೆ ಪಕ್ಕದ ವನಂದಘಾವ ಎಂಬ ಊರಿನ ಬಿಕೋವಲಂಗರಕ ಮತ್ತು ರುಕ್ಮಿಣಿ ಎಂಬ ದಂಪತಿಗಳ ಎರಡನೇ ಮಗಳಾಗಿ 7 ಫೆಬ್ರವರಿ 1898 ಜನಿಸಿದರು ರಮಾಬಾಯಿ ತನ್ನ ತಂದೆ ತಾಯಿಯ ಮರಣಾನಂತರ ಬಿಕೋವಲಂಗರಕ ಅಣ್ಣ ಗೋಪಾಲ ಬಾಬಾ ಆಶ್ರಯದಲ್ಲಿ ಮುಂಬೈಗೆ ಬಂದು ನೆಲೆಸುತ್ತಾರೆ ಈ ಸಂದರ್ಭ ಅಂಬೇಡ್ಕರರ ತಂದೆ ರಾಮ್ಜಿ ಸಕ್ಬಾಲ್ ಅವರು ಅಂಬೇಡ್ಕರ್ಗೆ 4-5 ವರ ನೋಡಿ ರಮಾನೆ ನಮ್ಮ ಮನೆಗೆ ತಕ್ಕ ಸೊಸೆ ಎಂದು 1906 9ನೇ ವಯಸ್ಸಿನ ರಮಾಬಾಯಿಗೆ 10ನೇ ತರಗತಿ ಪಾಸಾದ 17ನೇ ವಯಸ್ಸಿನ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡುತ್ತಾರೆ ಅಸ್ಪೃಶ್ಯರಿಗೆ ಮದುವೆ ನಡೆಸಲು ಜಾಗ ಸಿಗದಿದ್ದರ ಕಾರಣದಿಂದ ಮುಂಬೈನ ನಗರದ ಬಾಯಕಳಿ ಮೀನಿನ ಮಾರ್ಕೆಟ್ನಲ್ಲಿ ಮಧ್ಯರಾತ್ರಿ ಮದುವೆಯಾಗಿರುವುದು ಅಂದಿನ ಅಸ್ಪೃಶ್ಯತೆ ತೀವ್ರತೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅಸ್ಪೃಶ್ಯರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ನೋವುಗಳ ಜೊತೆಗೆ ಬಡತನದ ಕ್ರೂರತೆ ರಮಾಬಾಯಿಯವರಿಗೂ ಕೂಡ ಹೆಚ್ಚುತ್ತಾ ಹೋಯಿತು ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ಅವರ ಎರಡನೇ ಮಗ ರಮೇಶ್ ಲಂಡನ್ನಲ್ಲಿದ್ದಾಗ ಗಂಗಾಧರ್ ಹಾಗೆಯೇ ಅವರ ಒಬ್ಬಳು ಮಗಳು ಇಂದು ಹಾಗೂ ಕೊನೆಯ ಮಗ ರಾಜರತ್ನ ಸಹ ಅಪೌಷ್ಟಿಕತೆ ಮತ್ತು ನಿಮೋನಿಯಾದಿಂದ ತೀವ್ರವಾಗಿ ಬಳಲಿ ತೀರಿಕೊಂಡರು ಅಂಬೇಡ್ಕರರಿಗೆ ಕಳೆದು ಹೋದ ಮಕ್ಕಳ ಬಗ್ಗೆ ಚಿಂತಿಸಬೇಡಿ ಕೋಟ್ಯಾಂತರ ಶೋಷಿತರ ಮಕ್ಕಳು ಕೂಡ ನಿಮ್ಮ ಮಕ್ಕಳೇ ನಿಮ್ಮ ಅಭ್ಯಾಸದೊಳಗೆ ನಮ್ಮ ಮತ್ತು ಈ ದೇಶದ ಹಿತವಿದೆ ಎಂದು ಪತ್ರ ಬರೆಯುತ್ತಾರೆಂದರೆ ರಮಾಬಾಯಿ ಕಠಿಣ ಸಂದರ್ಭದಲ್ಲೂ ಶೋಷಿತರಿಗಾಗಿ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡ ಮಹಾಮಾತೆ ಎಂದೇ ಹೇಳಬೇಕು 1923 ಲಂಡನ್ನಿಂದ ಅಂಬೇಡ್ಕರ್ ಬ್ಯಾರಿಸ್ಟರ್ ಪದವಿ ಪಡೆದು ಭಾರತಕ್ಕೆ ಬಂದಾಗ ಅಂಬೇಡ್ಕರ್ ಈ ದೇಶಕ್ಕೆ ಮೊಟ್ಟ ಮೊದಲ ಬ್ಯಾರಿಸ್ಟರ್ ಅವರನ್ನು ಮುಂಬೈ ಹಡಗು ನಿಲ್ದಾಣದಲ್ಲಿ ಸ್ವಾಗತಿಸಲು ಸಾವಿರಾರು ಜನ ಸೇರಿದ್ದರು ಆದರೆ ರಮಾಬಾಯಿಯವರಿಗೆ ಬಹಳ ಕಠಿಣ ಸ್ಥಿತಿ ಕಾರಣ ಇರುವ ಸೀರೆ ಹರಿದು ಹೋಗಿತ್ತು ನಾನು ಹೋಗದಿದ್ದರೆ ಹೇಗೆ ಎಂದು ಬೇರೆ ಗತಿ ಇಲ್ಲದೆ ಶಾಹು ಮಹಾರಾಜರು ಅಂಬೇಡ್ಕರ್ ಅವರಿಗೆ ಸನ್ಮಾನಿಸಿ ನೀಡಿದ್ದ ಜರಿಶಾಲನ್ನು ಸೀರೆಯಾಗಿ ಉಟ್ಟುಕೊಂಡು ಹೋಗಿದ್ದರು ರಮಾಬಾಯಿಯವರು ಸ್ವಾಭಿಮಾನ ಬಿಟ್ಟುಕೊಡದೆ ಮಾನಸಿಕ ಹಿಂಸೆಯನ್ನು ಆ ತಾಯಿ ಹೇಗೆ ಅನುಭವಿಸಿರಬಹುದು ಅಲ್ಲವೇ ಈ ತಾಯಿ ದೇಶಕ್ಕೋಸ್ಕರ ಮಾಡಿದ ತ್ಯಾಗವನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ರಮಾಬಾಯಿಯ ತ್ಯಾಗವೇ ಅಂಬೇಡ್ಕರ್ ಅವರ ಶಕ್ತಿ ದಿನಾಂಕ 7 ಫೆಬ್ರವರಿ ಈ ಮಾತೆಯ ಜನ್ಮದಿನ ಈ ತಾಯಿಯ ಚೇತನ ನಮ್ಮನ್ನು ಆವರಿಸಲಿ ನಮಗೆ ದಾರಿದೀಪವಾಗಲಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ